ಗೆ ಸ್ವಾಗತ ಕತೆ ಕಾರಣ ಪಕ್ಷಗಳು ಮೈತ್ರಿ ಹೊಂದುವುದಕ್ಕೂ ಕಾರಣ ಇರ್ತವೆ ಮೈತ್ರಿಯನ್ನು ಮುರಿದುಕೊಳ್ಳುವುದಕ್ಕೂ ಕಾರಣ ಇರ್ತವೆ ಟಿಕೆಟ್ ಪಡೆದು ಸ್ಪರ್ಧಿಸುವುದಕ್ಕೂ ಕಾರಣ ಇರ್ತವೆ ಸ್ಪರ್ಧೆಯಿಂದ ಹಿಂದೆ ಸರಿಯುವುದಕ್ಕೂ ಕಾರಣ ಇರ್ತದೆ ಒಡೋದರದಿಂದ ಸ್ಪರ್ಧಿಸಲು ಟಿಕೆಟ್ ಪಡೆದಿದ್ದ ಬಿ ಜೆ ಪಿಯ ರಂಜನಾ ಭಟ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಎಲ್ಲ ಪಕ್ಷಗಳಲ್ಲೂ ಗಲಾಟೆ ಇರುವಂತೆ ಬಿ ಜೆ ಪಿಯಲ್ಲೂ ಈ ಬಾರಿ ಅತಿ ಹೆಚ್ಚಿನ ಗಲಾಟೆ ಟಿಕೆಟ್ ಗಲಾಟೆ ಇದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರು ಎರಡು ಕಡೆ ಸ್ಪರ್ಧಿಸಿದರು ಎರಡೂ ಕಡೆ ಗೆದ್ದಿದ್ದರು ಹಾಗಾಗಿ ಒಡೋದರಕ್ಕೆ ಮರು ಚುನಾವಣೆ ನಡೆದಾಗ ರಂಜನಾ ಭಟ್ ಅವರು ಅಲ್ಲಿಂದ ಗೆದ್ದಿದ್ರು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ರಂಜನಾ ಭಟ್ ಅವರು ಓಡೋದರಿಂದ ಮರು ಆಯ್ಕೆ ಆಗಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿತ್ತು ಆದರೆ ಅವರ ವಿರುದ್ಧ ಒಡೋದರ ತುಂಬ ಬ್ಯಾನರ್ಗಳು ಎದ್ದು ಹೋಗಮ್ಮ ನಿನ್ನ ಸೇವೆ ಸಾಕು ನಮಗೆ ಅಂತ ಎಲ್ಲ ಕಡೆ ಬ್ಯಾನರ್ಗಳು ಹಾಕಲಾಗಿತ್ತು ಅಷ್ಟೇ ಅಲ್ಲ ಜ್ಯೋತಿಬೆನ್ ಅವರು ಬಿ ಜೆ ಪಿ ಮಹಿಳಾ ವಿಭಾಗದ ಅಧ್ಯಕ್ಷರು ಅವರು ರಾಜೀನಾಮೆ ಕೊಟ್ಬಿಟ್ಟು ರಂಜನಾ ಭಟ್ ಇದ್ದರೆ ನಮಗೆ ಈ ಸ್ಥಾನ ಬೇಡ ಅಂತ ಮನೆಗೆ ಹೋದರು ಇದನ್ನೆಲ್ಲ ನೋಡಿದ ಮೇಲೆ ರಂಜನಾ ಭಟ್ ಅವರು ಟಿಕೆಟ್ ಸಿಕ್ಕಿದ್ರು ಕೂಡ ನಾನು ಒಡೋದರದಿಂದ ಸ್ಪರ್ಧಿಸುವುದಿಲ್ಲ ಎಂದು ಕೊನೆಗೂ ಈಗ ತಾನೇ ಹೇಳಿದ್ದಾರೆ ಹಾಗಾಗಿ ಹೊಸ ಅಭ್ಯರ್ಥಿಯನ್ನು ಹುಡುಕಬೇಕಾದ ಕೆಲಸ ಈಗ ಆರಂಭವಾಗಿದೆ ಟಿಕೆಟ್ ಸಿಗುವುದೇ ದೊಡ್ಡ ಕಷ್ಟ ಅಂದರೆ ಟಿಕೆಟ್ ಸಿಕ್ಕವರು ಸುಮಾರು ಐದಾರು ಮಂದಿ ಈ ಬಾರಿ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ಕಿದ್ರೂ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿದ್ದಾರೆ ಮೊತ್ತ ಮೊದಲಿಗೆ ಅಸನ್ಸೋಲ್ ಟಿಕೆಟ್ ಸಿಕ್ಕಿದ್ರು ಬೇಡ ಅಂದರು ಆ ಥರ ಒಂದು ಐದು ಜನ ಟಿಕೆಟ್ ಸಿಕ್ಕಿದ್ರು ರಂಜನಾ ಭಟ್ ಇವಾಗ ಐದನೇ ಅವರು ಆರನೇ ಅವರು ಸಿಕ್ಕಿದ ಟಿಕೆಟ್ ಬೇಡ ಅಂತ ಹೇಳಿದವರು ಇವೆಲ್ಲದರ ನಡುವೆ ಮೈತ್ರಿ ಮುರಿದು ಹೋಗುವ ಕುದುರುವ ಕೆಲಸ ಮಾತುಕತೆ ನಡೆದಿದ್ದರೂ ಕುದುರದಿರುವ ಕೆಲಸ ನಡೆದೇ ಇರ್ತದೆ ಒಡಿಸ್ಸಾದಲ್ಲಿ ಇಪ್ಪತ್ತೊಂದು ಲೋಕಸಭೆ ಮತ್ತು ನೂರ ನಲ್ವತ್ತೇಳು ವಿಧಾನಸಭಾ ಕ್ಷೇತ್ರಗಳು ಇವೆ ಒಡಿಸ್ಸಾದಲ್ಲಿ ಇಪ್ಪತ್ತೊಂದು ಲೋಕಸಭೆ ಮತ್ತು ನೂರ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳು ಇದ್ದಾವೆ ಒಂದೇ ರಾಜ್ಯ ಒಂದೇ ಚುನಾವಣೆ ನಡೀತಾ ಇದೆ ಒಂದೇ ದೇಶ ಒಂದೇ ಚುನಾವಣೆ ನಡೀತಾ ಇಲ್ಲ ಒಂದೇ ರಾಜ್ಯ ಒಂದೇ ಚುನಾವಣೆ ನಡೀತಾ ಇದೆ ಆದರೆ ಮೈತ್ರಿ ಮಾತುಕತೆಗಳು ಮುರಿದು ಬಿದ್ದಿವೆ ಇಪ್ಪತ್ತು ಹದಿನೈದು ವರ್ಷಗಳ ಹಿಂದೆ ಬಿ ಜೆ ಪಿ ಮತ್ತು ಬಿ ಜೆ ಡಿ ಸ್ವಲ್ಪ ದಿವಸ ಒಟ್ಟಿಗೆ ಇದ್ದು ಆದರೆ ಬಿ ಜೆ ಡಿಯ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಬಿ ಜೆ ಪಿಯ ಮೈತ್ರಿ ಕಳೆದುಕೊಂಡು ಕಡಿದುಕೊಂಡು ಆಗಲೇ ಹದಿನೈದು ವರ್ಷ ಆಯಿತು ಈ ಬಾರಿ ಏನಾದರೂ ಮಾಡಿ ಮೈತ್ರಿ ಕುದುರಿಸಬೇಕು ಅಂತ ಭಾರೀ ಜೋರಿನ ಮಾತುಕತೆ ಪಕ್ಷದ ಅಧ್ಯಕ್ಷರ ಮಟ್ಟದ್ದು ಪಕ್ಷದ ಕಾರ್ಯಕರ್ತರ ಮಟ್ಟದ್ದು ಪಕ್ಷದ ನಾಯಕರ ಮಟ್ಟದ್ದು ಪಕ್ಷದ ನಾಯಕಿಯರ ಮಟ್ಟದ್ದು ಎಂದೆಲ್ಲ ನಡೆದಿತ್ತು ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ ಆ ಕಾರಣದಿಂದ ಒಡಿಶಾ ರಾಜ್ಯದ ಇಪ್ಪತ್ತೊಂದು ಲೋಕಸಭೆ ಮತ್ತು ನೂರ ನಲವತ್ತೇಳು ವಿಧಾನಸಭೆಗಳಿಗೆ ಮೂರು ಪಕ್ಷಗಳು ಒಂಟಿಯಾಗಿ ಸ್ಪರ್ಧೆಗೆ ಇವೆ ಈ ಎಲ್ಲ ಕ್ಷೇತ್ರಗಳಿಂದಲೂ ಬಿ ಜೆ ಡಿ ಸ್ಪರ್ಧಿಸಲಿದೆ ಬಿಜು ಜನತಾದಳ ಕೂಡ ಇಪ್ಪತ್ತೊಂದು ನೂರ ನಲವತ್ತೇಳು ಕ್ಷೇತ್ರ ಬಿ ಜೆ ಪಿ ಕೂಡ ಇಪ್ಪತ್ತೊಂದು ಮತ್ತು ನೂರ ನಲವತ್ತೇಳು ಕ್ಷೇತ್ರ ಕಾಂಗ್ರೆಸ್ ಕೂಡ ಇಪ್ಪತ್ತೊಂದು ಮತ್ತು ನೂರ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಹೇಳಿಕೆ ನೀಡಿವೆ ಕಾಂಗ್ರೆಸ್ಸಿಗೆ ಇಂಡಿಯಾ ಮೈತ್ರಿಕೂಟ ಇದ್ದರೂ ಅಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಮೈತ್ರಿಕೂಟದ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಇಲ್ಲ ಎಡ ಪಕ್ಷಗಳಿಗೆ ಬೇಕಾದರೆ ಒಂದೆರಡು ಸ್ಥಾನಗಳನ್ನು ಬಿಡ್ಬೋದೇ ಹೊರತು ಬೇರೆ ಯಾವುದೇ ಮೈತ್ರಿ ಮೈತ್ರಿಕೂಟದ ಪಕ್ಷಗಳು ಕಾಂಗ್ರೆಸ್ಗೆ ಅಲ್ಲಿ ಇಲ್ಲ ಆದ್ದರಿಂದ ಅದು ಕೂಡ ಒಂಟಿಯಾಗಿ ಅಲ್ಲಿ ಸ್ಪರ್ಧಿಸಬೇಕಾಗಿದೆ ಇವೆಲ್ಲದರ ನಡುವೆ ಜೆ ಡಿ ಎಸ್ ಕೊನೆಗೂ ಈಗಾಗಲೇ ಒಂದು ತಿಂಗಳಿಗೂ ಹೆಚ್ಚು ಕಾಲದಿಂದ ಜಪ ಮಾಡುತ್ತಿರುವ ಹಾಸನ ಮಂಡ್ಯ ಕೋಲಾರ ಕೋಲಾರ ಮಂಡ್ಯ ಹಾಸನ ಅಂತ ಜಪ ಮಾಡ್ತಾ ಇತ್ತು ಜೆ ಡಿ ಎಸ್ ಕೊನೆಗೂ ಹಾಸನ ಮಂಡ್ಯ ಕೋಲಾರ ನಿಮಗೆ ಅಪ್ಪ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಅವರು ಇಂದು ಹೇಳಿದ್ದಾಗಿ ವರದಿಯಾಗಿದೆ ಈ ರೀತಿ ಮಂಡ್ಯ ಅವರು ಕೇಳಿದ ಮೂರೇ ಅದೇ ಮೂರು ಅವರಿಗೆ ಸಿಕ್ಕಿದೆ ಅದರಲ್ಲಿ ವಿಶೇಷ ಏನಿಲ್ಲ ಆದರೆ ಈಗ ವಿಶೇಷವಾಗಿ ಇರುವುದು ಸುಮಲತಾ ಅವರ ನಡೆ ಏನು ಅಂತ ಮಂಡ್ಯ ಬಿಟ್ಟು ಬೇರೆಲ್ಲೂ ಹೋಗುವುದಿಲ್ಲ ಅಂತ ಸುಮಲತಾ ಅವರು ಮೊದಲೇ ಹೇಳಿದ್ದಾರೆ ಆದರೆ ಮಂಡ್ಯ ನಿಮಗಿಲ್ಲ ಅದು ಜೆ ಡಿ ಎಸ್ಗೆ ಅಂತ ಬಿ ಜೆ ಪಿ ಹೇಳಿದೆ ಜೆ ಡಿ ಎಸ್ಗೆ ಅಂದರೆ ಅದು ಎಚ್ ಡಿ ಕುಮಾರಸ್ವಾಮಿ ಸರ್ದಿಸ್ಬೋದು ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಸರ್ದಿಸ್ಬೋದು ಅಥವಾ ಯಾರಾದರೂ ಸ್ಪರ್ಧಿಸಿದರೂ ಸುಮಲತಾರಿಗೆ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟಿರೋದ್ರ ಬಿ ಜೆ ಪಿ ಸುಮಲತಾರನ್ನು ಅಲ್ಲಿ ನಿಲ್ಲಿಸುವ ಹಾಗಿಲ್ಲ ಹಾಗಾದರೆ ಸುಮಲತಾ ಮತ್ತೆ ಸ್ವತಂತ್ರ ಸ್ಪರ್ಧಿಯಾಗಿ ಅಲ್ಲಿ ಸ್ಪರ್ಧಿಸಬೇಕಾಗುತ್ತದೆ ಆ ಬಗೆಗಿನ ಮಾತುಕತೆಯಲ್ಲಿ ಈಗ ಸುಮಲತಾ ಅವರು ತೊಡಗಿಕೊಂಡಿದ್ದಾರೆ ಅದು ಯಾವುದೋ ಒಂದು ರೀತಿಯಲ್ಲಿ ಅಂತಿಮಗೊಂಡು ಅವರು ಕೂಡ ಪ್ರಬಲ ಸ್ಪರ್ಧಿಯಾಗಿ ಅಲ್ಲಿ ಇರುತ್ತಾರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿಗೆ ಪ್ರಬಲ ಸ್ಪರ್ಧಿಯಾಗಿ ಸುಮಲತಾ ಕೂಡ ಇರುತ್ತಾರೆ ಎಂಬುದನ್ನು ಈಗ ತಿಳಿದುಕೊಳ್ಳಲು ಸಾಧ್ಯವಿದೆ ಇದೆಲ್ಲದರ ನಡುವೆ ಕೇಜ್ರಿವಾಲ್ ಅವರು ಜೈಲಿನಿಂದ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದು ವಿಶೇಷ ಏನಿಲ್ಲ ನಾನು ಜೈಲಿನಿಂದಲೇ ಜನರ ಸೇವೆ ಮಾಡುತ್ತೇನೆ ನಾನು ದೇಶದ ಸೇವಕನೇ ಹೊರತು ಬೇರೆ ಯಾರ ಸೇವಕನೂ ಅಲ್ಲ ಅದರಲ್ಲಿ ಇನ್ನೊಂದು ವಿಶೇಷ ವಾಕ್ಯ ಕೂಡ ಇದೆ ಏನಪ್ಪ ಆ ವಿಶೇಷ ವಾಕ್ಯ ಅಂದರೆ ಎ ಎ ಪಿ ಆರ್ ಕಾರ್ಯಕರ್ತರಿಗೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ ಕೇಜ್ರಿವಾಲ್ ಅವರು ಕೊಟ್ಟಿರುವಂಥ ಸಂದೇಶ ನನ್ನನ್ನು ಬಂಧಿಸಿದ್ದಾರೆ ಎಂದು ಯಾವುದೇ ಕಾರಣಕ್ಕೂ ನೀವು ಬಿ ಜೆ ಪಿ ಕಾರ್ಯಕರ್ತರನ್ನು ನೋಯಿಸಲು ಅಥವಾ ಖಂಡಿಸಲು ಹೋಗಬಾರದು ಬಿ ಜೆ ಪಿಯನ್ನು ಬೇಕಾದರೆ ಖಂಡಿಸಿ ಬಿ ಜೆ ಪಿಯ ನಾಯಕರನ್ನು ಬೇಕಾದರೆ ಖಂಡಿಸಿ ಬಿ ಜೆ ಪಿ ಕಾರ್ಯಕರ್ತರನ್ನು ಖಂಡಿಸಬಾರದು ಎಂದು ಜೈಲಿನಿಂದಲೇ ಕೇಜ್ರಿವಾಲ್ ಅವರು ಹೇಳಿಕೆ ನೀಡಿದ್ದಾರೆ ಇದು ಒಂದು ರೀತಿಯಲ್ಲಿ ಸ್ವಾಗತಾರ್ಹವಾದ ಹೇಳಿಕೆ ಆಗಿದೆ ಯಾಕೆಂದರೆ ಕಾರ್ಯಕರ್ತರು ಅವರ ಪಾಡಿಗೆ ಇರ್ತಾರೆ ನಾಯಕರು ಏನೋ ತರಲೆ ಮಾಡ್ತಾರೆ ಆ ತರಲೆಗೆ ಕಾರ್ಯಕರ್ತರು ಯಾಕೆ ಶಿಕ್ಷೆಯನ್ನು ಅನುಭವಿಸಬೇಕು ಎನ್ನುವಂಥ ಒಂದು ತೀರ್ಮಾನ ಬಹಳ ಚೋದ್ಯವಾದುದ್ದಾಗಿದೆ ಇದರ ನಡುವೆ ತಮಿಳುನಾಡಿನಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರ ಉಳಿದ ಕ್ಷೇತ್ರಗಳನ್ನು ಹತ್ತು ಕ್ಷೇತ್ರಗಳನ್ನು ರಾಮದಾಸ್ ಅವರ ಪಕ್ಷಕ್ಕೆ ಪಿ ಎಂ ಕೆ ಪಕ್ಷಕ್ಕೆ ಬಿಟ್ಟಿದೆ ಹಾಗೂ ಉಳಿದದನ್ನು ಮರಿಪಕ್ಷಗಳಿಗೆ ಬಿಟ್ಟಿದೆ ಹದಿನಾಲ್ಕರಲ್ಲಿ ತನ್ನ ಅಭ್ಯರ್ಥಿಗಳನ್ನು ಬಿ ಜೆ ಪಿಯು ಹೂಡಿದೆ ತಮಿಳುನಾಡಿನಲ್ಲಿ ಆದರೆ ಬಿ ಜೆ ಪಿಗೆ ತಮಿಳುನಾಡಿನಲ್ಲಿ ಬೀಜ ಹಾಕಿದರೂ ಮೊಳಕೆ ಬರುವಂಥ ಗೊಬ್ಬರ ಅಲ್ಲಿ ಸಿಗುವುದು ಬಹಳ ಕಷ್ಟ ಇದೆ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಮನೋಭಾವವಾದವರು ತುಂಬ ಕಡಿಮೆ ಆದರೆ ಅದಕ್ಕೇನಾದರೂ ಪಿ ಎಂ ಪಿ ಎಂಬ ದಲಿತರ ಒಂದು ಪಕ್ಷ ಪಿ ಎಂ ಕೆ ಅನ್ನೋರು ದಲಿತರ ಪಕ್ಷ ಆ ಪಕ್ಷದ ಗೊಬ್ಬರವೇನಾದರೂ ಸಿಕ್ಕಿ ಒಂದಾದರೂ ಶೀಟ್ ಬಂದರೆ ಬರಬಹುದು ಅನ್ನುವಂಥ ಒಂದು ದೂರದ ಲೆಕ್ಕಾಚಾರ ಅದನ್ನು ದಾಟಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಗೆಲ್ಲುವಂಥ ಅವಕಾಶ ತೀರಾ ಕಡಿಮೆ ಇದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವ ಉಡುಪಿಯಲ್ಲೂ ಸರ್ವಿಸ್ ಮಾಡಿ ಹೋಗಿರುವಂಥ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲಯ್ಯವರು ತಮಿಳುನಾಡಿನ ಕೊಯಮುತ್ತೂರಿನಿಂದ ಸ್ಪರ್ಧಿಸುತ್ತಿದ್ದಾರೆ ಕೊಯಮುತ್ತೂರು ಕೇರಳದ ಗಡಿಯಲ್ಲಿರುವ ಪ್ರದೇಶ ಸದಾ ಒಂದು ಕಾಲದಲ್ಲಿ ಬ ಕೈಗಾರಿಕೆಗೆ ಭಾಳ ಪ್ರಸಿದ್ಧವಾದಂಥ ಪ್ರಸಿದ್ಧ ಪ್ರದೇಶವದು ಇತ್ತೀಚಿನ ವರ್ಷಗಳಲ್ಲಿ ಸಂಘರ್ಷಕ್ಕೆ ಹೆಸರು ಪಡೆದಿರುವಂಥ ಪ್ರದೇಶವಾಗಿದೆ ಕೊಯಮುತ್ತು ಅಂಥ ಸಂಘರ್ಷಮಯ ನೆಲದಲ್ಲಿ ಅಣ್ಣಾಮಲೆಯವರು ತನ್ನ ಸ್ಪರ್ಧೆಯನ್ನು ಓಡಿದ್ದಾರೆ ಅದೇ ವೇಳೆ ಕನ್ನಡದಲ್ಲೂ ನಟಿಸಿದ್ದಂಥ ಪ್ರಸಿದ್ಧ ನಟಿ ರಾಧಿಕಾ ಅವರು ಈ ರಾಧಿಕಾ ಅವರು ಎಂ ಆರ್ ರಾಧಾ ಅಂತ ಹಿಂದೆ ಒಬ್ಬ ಪ್ರಸಿದ್ಧ ನಟರಿದ್ದರು ಅವರ ಮಗಳು ಅವರ ಮೂರನೇ ಎಂಟಿದೋ ನಾಲ್ಕನೇ ಹೆಂಡ್ತಿದೋ ಮಗಳು ಎಮ್ ಆರ್ ರಾಧ ಅವರಿಗೆ ಒಂದು ನಾಲ್ಕು ಜನ ಇದ್ದರು ಅಷ್ಟು ಹೇಳ್ಬಿಟ್ಟು ಎಮ್ ಜಿ ಗೆ ಗುಂಡು ಹಾಕ್ಬಿಟ್ಟು ಸ್ವಲ್ಪ ದಿವಸ ಜೈಲಿಗೆ ಹೋಗಿದ್ದರು ಎಮ್ ಆರ್ ರಾಧ ತಮ್ಮ ಸಂಭಾಷಣೆಗಳಿಂದ ಪ್ರಸಿದ್ಧರಾಗಿದ್ದರು ತಡದಲ್ಲೇ ಹೊಸ ಸಂಭಾಷಣೆಗಳನ್ನು ಹೇಳಿ ತಮಿಳು ಚಿತ್ರರಂಗದಲ್ಲಿ ಹುಡಿ ಆರಿಸಿದರು ಅವರು ಅಂತ ಎಂ ಆರ್ ರಾಜರಾಮ್ ಮೂರ್ನಾಲ್ಕು ಹೆಂಡ್ತಿಯರಲ್ಲಿ ಒಬ್ಬರ ಹೆಂಡತಿಯ ಮಗಳಾದಂಥ ರಾಧಿಕಾ ಕನ್ನಡದಲ್ಲಿ ಕೂಡ ನಡೆಸಿದವರು ಅವರ ಗಂಡ ಕೂಡ ತಮಿಳಿನ ಖ್ಯಾತ ನಟ ಶರತ್ ಕುಮಾರ್ ಅವರು ಶರತ್ ಕುಮಾರ್ ಅವರು ಕೂಡ ಒಂದು ಪಕ್ಷವನ್ನು ಸ್ಥಾಪಿಸಿ ಕಳೆದ ವಿಧಾನಸಭೆಯಲ್ಲಿ ಸ್ಪರ್ಧಿಸಿ ಸೊನ್ನೆ ಅಂಕವನ್ನು ಪಡೆದಿದ್ದರು ಆ ಸೊನ್ನೆ ಅಂಕ ಪಡೆದ ಕಾರಣ ಅವರ ಪಕ್ಷವನ್ನು ಈಗ ಬಿ ಜೆ ಪಿಯಲ್ಲಿ ವಿಲೀನ ಮಾಡಿದ್ದಾರೆ ಹಾಗಾಗಿ ರಾಧಿಕಾ ಶರತ್ ಕುಮಾರ್ ಅವರಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಎಲ್ಲಿ ವಿರುದ್ಧ ನಗರದಲ್ಲಿ ವಿರುದ್ಧ ನಗರ ಪ್ರಸಿದ್ಧ ಕಾಂಗ್ರೆಸ್ ನಾಯಕರಾಗಿದ್ದ ದಿವಂಗತ ಕಾಮರಾಜ್ ನಾಡಾರ್ ಅವರ ಕ್ಷೇತ್ರ ಕಾಮರಾಜ ಅವರ ಕ್ಷೇತ್ರ ಅದು ತುಂಬ ನಾಡಾರ್ ಜನರು ಇರುವಂಥ ಕ್ಷೇತ್ರವು ಹೌದು ಜಗತ್ಪ್ರಸಿದ್ಧವಾದ ಮುದ್ರಣ ಮತ್ತು ಪಟಾಕಿ ಬೆಂಕಿಪಟ್ಟಣಕ್ಕೆ ಪ್ರಸಿದ್ಧವಾದ ಶಿವಕಾಶಿಗೆ ಹತ್ತಿರದಲ್ಲಿರುವಂಥ ಕ್ಷೇತ್ರ ವಿರುದ್ಧ ನಗರ ಅಲ್ಲಿಂದ ರಾಧಿಕಾ ಶರತ್ ಕುಮಾರ್ ಅವರು ಸ್ಪರ್ಧಿಸುತ್ತಾ ಇರ್ತಾರೆ ಮೊನ್ನೆ ಮೊನ್ನೆ ತಾನೇ ರಾಜ್ಯಪಾಲಗಿರಿಗೆ ರಾಜೀನಾಮೆ ಕೊಟ್ಟು ಬಂದಂತ ತಮಿಳಿಸ ತಮಿಳಿಸೈ ಅವರು ಅವರು ಈಗ ದಕ್ಷಿಣ ಚೆನ್ನೈ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಈ ಎಲ್ಲ ಸ್ಪರ್ಧೆಗಳು ಕೂಡ ಪಿಗೆ ಲಾಭ ತರುತ್ತವು ಅಂತ ಹೇಳುವುದಕ್ಕೆ ಬರುವುದಿಲ್ಲ ಯಾಕಂದರೆ ಬಿಜೆಪಿ ಹೊಸದಾಗಿ ಚಿಗುರಬೇಕು ಹೊರತು ಹಳೆ ಬೇರು ಅದಕ್ಕಿಲ್ಲ ಅಲ್ಲಿರುವಂಥ ಡಿ ಎಂ ಕೆ ಕಾಂಗ್ರೆಸ್ ಮೊದಲಾದ ಪಕ್ಷಕ್ಕೆ ಹಳೆಬೇರು ಹೊಸ ಚಿಗುರು ಇದೆ ಬಿ ಜೆ ಪಿಗೆ ಬರೀ ಹೊಸ ಚಿಗುರು ಮಾತ್ರ ಹಳೆಬೇರು ಇಲ್ಲ ಆದ್ದರಿಂದ ಅದು ಬೇರನ್ನು ಕೂಡ ಬೆಳೆಸಿಕೊಳ್ಬೇಕಾಗಿದೆ ಅಂತ ಹೇಳ್ತಾ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ ನೋಡ್ತಾ ಇರಿ ವಿ ಫೋರ್ ನ್ಯೂಸ್ ಹಾಗೆ ವಿ ಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ನಿಮಗೆಲ್ಲ ದೊಡ್ಡದೊಂದು ನಮಸ್ಕಾರ